ಮಾನವ ಆರೋಗ್ಯ ಕಾಪಾಡುವಲ್ಲಿ ಎನ್ ಮಿತ್ರ ಹಾಗೂ ಎನ್ ಸಹಯೋಗ ಇದರ ಸಹಕಾರ ಬಹಳಷ್ಟು ಇದೆ ಇದರ ಪ್ರತಿನಿಧಿಗಳ ಜೊತೆ ಹಮ್ಮಿಕೊಂಡಿರುವ ಸ್ನೇಹ ಮಿಲನ ಸೌಹಾರ್ದತೆಯನ್ನ ಉಳಿಸಲು ಪ್ರೇರಣೆ ನೀಡುತ್ತಿದೆ ಎಂದು ಡಾಕ್ಟರ್ ಸುನಿತಾ ಸಲ್ಡಾನ ಹೇಳಿದರು ಅವರು ಯನಪೋಯ ಮೆಡಿಕಲ್ ಕಾಲೇಜು ಆಸ್ಪತ್ರೆಯದರ ಆಶ್ರಯದಲ್ಲಿ ಯನಪೋಯ ಲೆಕ್ಚರ್ ಹಾಲ್ ನಲ್ಲಿ ನಡೆದ ಸ್ನೇಹ ಮಿಲನ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು ಎಲ್ಲಾ ರೀತಿಯ ಈ ಸರ್ವಿಸಸ್ ಜನರಲ್ಲಿ ಜನರ ತನಕ ತಲುಪಬೇಕಾದರೆ ಜನಪ್ರತಿನಿಧಿಗಳ ಅಗತ್ಯ ಕಂಡುಬಂತು ಆಗ ನೋಡಿದಾಗ ನಿಮ್ಮ ಹಾಗೆ ನಮ್ಮ ಹಾಗೆ ತುಂಬಾ ಜನ ಒಂದು ಸಹಾಯ ಮಾಡುವ ಇನ್ನೊಬ್ಬರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಇರುವವರು ನಮಗೆ ಮನಸ್ಸಿಗೆ ಬಂದರು ಅವರು ನಮ್ಮ ಮಿತ್ರರಾದರು ಈ ಒಂದು ಕಾರ್ಯಕ್ರಮ ನೀವು ಎನ್ ಮಿತ್ರರನ್ನು ನಮಗೆ ಈ ಕೊಟ್ಟ ಎಲ್ಲ ಸರ್ವಿಸ್ ಕೋಸ್ಕರ ಒಂದು ಉಪಕಾರ ಥ್ಯಾಂಕ್ಸ್ ಹೇಳುವ ಒಂದು ಪ್ರಮುಖ ಉದ್ದೇಶ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಪ್ರಕಾಶ್ ಸಲ್ಡಾನ ವಹಿಸಿ ಮಾತನಾಡಿ ಯನಪೋಯ ಆಸ್ಪತ್ರೆ ಚಂದ್ರ ಅನುಕೂಲಕ್ಕಾಗಿ ವಿಸ್ತರಣೆ ಮಾಡಲಾಗಿದೆ ಕೊರೋನಾ ಸಮಯದಲ್ಲಿ ಬಹಳ ಕಷ್ಟಪಟ್ಟು ರೋಗಿಗಳ ಆರೈಕೆ ಮಾಡುವಲ್ಲಿ ಎನ್ ಮಿತ್ರ ಹಾಗೂ ಎನ್ ಸಹಯೋಗ ಪ್ರತಿನಿಧಿಗಳ ಸಹಕಾರ ಸಿಕ್ಕಿದೆ ಜನರ ಆರೋಗ್ಯ ಕಾಪಾಡುವುದು ನಮ್ಮ ಜವಾಬ್ದಾರಿ ಆ ಕಾರ್ಯ ನಮ್ಮಿಂದ ಆಗಬೇಕು ಎಂದರು ಒಂದು ಏನಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಅಜಲ್ ಎನಪಯ್ಯ ಅಬ್ದುಲ್ಲಾ ಕುನ್ನಿ ಅವರ ಪ್ರೋತ್ಸಾಹದಿಂದ ಮತ್ತು ಸಹಕಾರದಿಂದ ಸದಾ ಆಸ್ಪತ್ರೆ ನಮ್ಮದು ಉತ್ತಮ ಗುಣಮಟ್ಟದ ಸೇವೆ ಸಲ್ಲಿಸಲು ಪ್ರಯತ್ನ ಪಡ್ತಾ ಇದ್ದೇವೆ ಇದರ ಒಂದು ಉದಾಹರಣೆ ನಮ್ಮದು ಆಂಕೋ ಸೆಂಟರ್ ಈಗ ಇನ್ನು ಇಲ್ಲಿದ್ದ ಜನತೆಗೆ ಎಲ್ಲಿ ಬೆಂಗಳೂರಿಗೆ ಕಿದ್ವಾಯಿ ಇಲ್ಲದ್ರೆ ಟಾಟಾಗೆ ಹೋಗುವ ಅವಶ್ಯಕತೆ ಇಲ್ಲ ಎಲ್ಲ ರೀತಿಯ ಸೇವೆ ಇಲ್ಲಿ ಸಿಗ್ತದೆ ಮೊನ್ನೆ ಅಷ್ಟೇ ಸ್ಟಾರ್ಟ್ ಆಗಿದೆ ಇನಿಷಿಯಲಿ ಸ್ವಲ್ಪ ಆ ಕಡೆ ಈ ಕಡೆ ಹಾಕಬಹುದು ಆದರೆ ಒಂದು ಸ್ವಲ್ಪ ಸಮಯದಲ್ಲಿ ನಾವು ಅದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಲು ಪ್ರಯತ್ನ ಮಾಡ್ತೀವಿ ಹಾಗೂ ಇನ್ನೊಂದು ವಿಷಯ ಏನಂದರೆ ನಮ್ಮ ಎನಪಯ ಆಸ್ಪತ್ರೆ ನಮ್ಮ ಉಳ್ಳಾಲ ಸಮುದಾಯ ಕೇಂದ್ರ CHC ಅದರ ಸಹಭಾಗಿತ್ವ ತಗೊಳ್ಳೋಕ್ಕೆ ನಮಗೆ ಕರ್ನಾಟಕ ಸರ್ಕಾರದಿಂದ ಪರ್ಮಿಷನ್ ಬಂದಿದೆ ಸದ್ಯದಲ್ಲೇ ನಾವು ಒಂದದು ವಿಚಾರ MOU ಅಂತ ಏನು ಮಾಡಿ ಇನ್ನು ಒಂದು ತಿಂಗಳ ಒಳಗಡೆ ಇಲ್ಲದ್ರೆ ಜಾಸ್ತಿ ಅಂದರೆ 2 ತಿಂಗಳಲ್ಲಿ ನಮ್ಮ ಆಸ್ಪತ್ರೆಯ ಸೇವೆಯನ್ನು ಅಲ್ಲಿ ಕೂಡ ವಿಸ್ತರಿಸುತ್ತೇವೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾಗರಾಜ್ ಉಪಸ್ಥಿತರಿದ್ದರು ಡಾಕ್ಟರ್ ಮೊಹಮ್ಮದ್ ಗುತ್ತಿಗರ್ ಸ್ವಾಗತಿಸಿದರು ಗ್ಲಾಡಿಸ್ ಕಾರ್ಯಕ್ರಮವನ್ನ ನಿರೂಪಿಸಿದರು ಅಬ್ದುಲ್ ರಜಾಕ್ ಕಿರಾತ್ ಪಠಿಸಿದರು ವಿಜಯನಂದ ಶೆಟ್ಟಿ ವಂದಿಸಿದರು ಆರಿಫ್ ಕಲ್ಕಟ್ಟಾ ವಿ4 ನ್ಯೂಸ್ ತೆಳಕಟ್ಟೆ